Hello, welcome back to the channel Krupa Malnad. Nanu Krupa. ಫಸ್ಟು ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಗೋಧಿ ಹಿಟ್ಟನ್ನ ಕಲಸ್ಕೊತಾ ಇದ್ದೀನಿ, ಸ್ವಲ್ಪ ಚಪಾತಿ ಮಾಡೋಣ ಅಂತ. ಚಪಾತಿ ಹಿಟ್ಟನ್ನ ಸ್ವಲ್ಪ ಬೇಗ ಕಲಸಿಟ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ನೆನೆಯುತ್ತೆ, ಮತ್ತು ಚಪಾತಿ ಸಾಫ್ಟಾಗಿ ಕೂಡ ಬರುತ್ತೆ. ಹಾಗಾಗಿ ಗೆದ್ದೊಳ್ಳೆ ಫಸ್ಟು ಈ ಕೆಲಸ ಮುಗಿಸ್ಕೊಂಡು ಬೇರೆ ಕೆಲಸ ಮಾಡೋದಕ್ಕೆ ಹೋಗ್ತೀನಿ. ಚಪಾತಿ ಮತ್ತು ಸ್ವಲ್ಪ ಗ್ರೇವಿ ಮಾಡೋಣ ಅಂತ ಇದ್ದೀನಿ. ನೋಡೋಣ ಏನು ಗ್ರೇವಿ ಮಾಡೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಆಮೇಲೆ ನಿಮಗೆ ಮಾಡಿದಾಗ ತೋರಿಸ್ತೀನಿ ಏನೇನು ತರಕಾರಿ ಇದೆ ಅಂತ. ಫಸ್ಟು ನೋಡಿಬಿಟ್ಟು ಆಮೇಲೆ ಏನೇನು ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ ನೋಡಿ ಮಾಡ್ತೀನಿ. ಸ್ವಲ್ಪ ನೀರು ಜಾಸ್ತಿ ಆಗಿತ್ತು, ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಮತ್ತೆ ಹಾಕಿ ಕಲಿಸ್ತಾ ಇದ್ದೀನಿ. ಒಂದು 2 ಗಂಟೆ ಇಟ್ಟರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಗೋಬಿ ಇದೆ, ಗೋಬಿ ಮತ್ತು ಗ್ರೀನ್ ಪೀಸ್ ಹಾಕಿ ಗ್ರೇವಿ ಮಾಡೋಣ ಅಂತ ಇದ್ದೀನಿ. ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಟೊಮೆಟೊ ಎಷ್ಟು ಹಾಕ್ತೀರೋ ಅಷ್ಟು ಗ್ರೇವಿ ಬರುತ್ತೆ. ಅದರಲ್ಲಿ ಹಾಳಾಗಿತ್ತು ಅರ್ಧ, ಅದನ್ನು ಕೂಡ ತೆಗಿತಾ ಇದ್ದೀನಿ. ಟೊಮೆಟೊ ತಂದು ತುಂಬ ದಿನ ಆಗಿತ್ತು, ಹಾಳಾಗ್ತಾ ಇದೆ. ಹಾಗಾಗಿ ಯಾವುದು ಚೆನ್ನಾಗಿಲ್ವೋ ಅದನ್ನೇ ನೋಡಿ ಹೆಚ್ಚುತ್ತಾ ಇದ್ದೀನಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಟೊಮೆಟೊನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಅಷ್ಟೇ, ಒಂದು ಹೊತ್ತಿಗೆ ಆಗೋಷ್ಟು ಮಾತ್ರ. ನಿಮಗೆ ನಾನು ತುಂಬ ಈಸಿಯಾಗಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎಲ್ಲದನ್ನು ಎಣ್ಣೆ ಹಾಕಿ ಫ್ರೈ ಮಾಡಿ ಮಿಕ್ಸಿ ಮಾಡ್ತಾರೆ, ಅದು ತುಂಬ ಟೈಮ್ ತೊಗೊಳ್ಳುತ್ತೆ. ಇದು ತುಂಬ ಈಸಿ, ಏನಾದರೂ ದಿಢೀರಂತ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಳ್ಳಿ. ಮತ್ತು ತುಂಬಾ ರುಚಿಯಾಗಿರುತ್ತೆ ಇದು. ನಾನು ಮಾಡೋ ಗ್ರೇವಿ ತಿಂದಮೇಲೆ ನನಗೆ ಬೇರೆ ಎಲ್ಲೂ ಟೇಸ್ಟೇ ಅಷ್ಟು ಇಷ್ಟ ಆಗ್ತಾ ಇಲ್ಲ. ನಾನು ಇದಕ್ಕೆ ಬೇಯೋದಕ್ಕೆ ಮಾತ್ರ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ನೀವು ಬಿಳಿ ಎಳ್ಳು ಇಲ್ಲ ಅನ್ನೋರು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ನಾನು ಅದೇ ಸ್ಪೂನಲ್ಲೇ 1.5 ಸ್ಪೂನಷ್ಟು ಗೋಡಂಬಿ ಪುಡಿನ ಹಾಕ್ತಾ ಇದ್ದೀನಿ. ನೀವು ಗೋಡಂಬಿ ಪುಡಿ ಇಲ್ಲದವರು ಗೋಡಂಬಿನ, ಇಡೀ ಗೋಡಂಬಿನ ಒಂದು 10-15 ಹಾಕ್ಕೊಳ್ಳಿ. ತುಂಬ ಹಾಕಿದರೂ ಚೆನ್ನಾಗಾಗಲ್ಲ, ತುಂಬ ತಿಕ್ಕಾಗಿ ಬರುತ್ತೆ. ಇದಕ್ಕೆ ನಾನು 1.5 ಸ್ಪೂನಷ್ಟು ಸೋಂಪಿನ ಕಾಳನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಟೇಸ್ಟ್ ಕೊಡೋದೆ ಸೋಂಪಿನ ಕಾಳು, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಹೋಲ್ ಮಸಾಲ ಕೂಡ ಹಾಕ್ಬೋದು, ಸ್ವಲ್ಪ ಚಕ್ಕೆ ಲವಂಗ ಅದೆಲ್ಲ ಹಾಕ್ಬೋದು. ನಾನು ಅದ್ರ ಬದಲು ಗರಂ ಮಸಾಲನ ಕೊನೆಗೆ ಉಪಯೋಗಿಸ್ತೀನಿ, ಹಾಗಾಗಿ ಈಗ ಏನೂ ಹಾಕ್ತಾ ಇಲ್ಲ. ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ರೊಟ್ಟಿ ಆದರೆ ರೊಟ್ಟಿ ಹಿಟ್ಟು ಕೂಡ್ಸೋದಕ್ಕಿಟ್ಟು ಕಸ ಹೊಡೆಯೋದಕ್ಕೆ ಹೋಗ್ತೀನಿ. ಇವತ್ತು ನೀರು ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಮೆಂತೆ ಮತ್ತು ಸಬ್ಜ ಸೀಡ್ಸ್ ನೆನೆಸ್ಕೊಂಡಿರ್ತೀನಲ್ಲ ಅದನ್ನು ಮತ್ತು ಜೀರಿಗೆ ಚಕ್ಕೆ ನೀರನ್ನು ಕುಡಿದು ಕಸ ಹೊಡೆಯೋದಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟು ಇಷ್ಟೆಲ್ಲ ಕೆಲಸ ಮುಗಿಸ್ಕೊತೀನಿ, ಯಾಕಂದರೆ ಇದಿಷ್ಟು ನಾನು ಮುಗಿಸ್ಕೊಂಡ್ರೆ ನಾನು ಎಲ್ಲ ಕೆಲಸ ಮುಗಿಸಿ ಬಂದು ಅಡುಗೆ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಅಂತ. ನಾನು ಅದಕ್ಕೆ 1 ಪಲಾವ್ ಎಲೆನ ಕೂಡ ಹಾಕಿದ್ದೀನಿ. ನಾನು ಆವಾಗ ಮರ್ತಿದ್ದೆ, ಈಗ ನೆನಪಾಯಿತು, ಹಾಕಿದ್ದೀನಿ. ಅಲ್ಲಿ ಬೇಯ್ತಾ ಇದೆ, ಈ ಕಡೆ ನಾನು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ. ಫಸ್ಟು ಬಂದಳು ನಾನು ಸೋಫಾನ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಯಾಕಂದರೆ ಶ್ರೇಯು ತುಂಬ ಟೈಮ್ ಅಲ್ಲೇ ಕಳೆದಿರ್ತಾನೆ, ತುಂಬ ಗಲೀಜು ಮಾಡಿರ್ತಾನೆ. ಫಸ್ಟ್ ಇದನ್ನು ಕ್ಲೀನ್ ಮಾಡಿಕೊಂಡು ದಿವಾನ ಕ್ಲೀನ್ ಮಾಡಿಬಿಟ್ಟು ಕಸ ಹೊಡ್ಕೊಂಬಿಡ್ತೀನಿ. ಆಮೇಲೆ ನಾನು ಒಂದೊಂದಿನ ಕಸನ ಹೊಡೆಯಲ್ಲ, ಹಾಗೆಯೇ ನೆಲ ಕೂಡ ಒರೆಸ್ಕೊಂಬಿಡ್ತೀನಿ. ಇದಿಷ್ಟು ಮಾಡಿ ಬಾಗಿಲಿಗೆ ನೀರು ಹಾಕಿ ಆಮೇಲೆ ಮತ್ತೆ ಒಳಗೆ ಬರ್ತೀನಿ ನಾನು ಬೆಳಗ್ಗೆ. ಇದು ನನ್ನ ರುಟೀನ್ ಈ ಥರ ಇರುತ್ತೆ. ನಿಮ್ಮದೆಲ್ಲ ಹೇಗಿರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇವತ್ತು ಯಾಕೋ ನನ್ನ ಸೋಫಾ ದಿವಾನ ಮತ್ತು ಸೋಫಾ ತುಂಬ ಕ್ಲೀನಾಗಿತ್ತು, ಇಷ್ಟು ಕ್ಲೀನ್ ಯಾವತ್ತೂ ನಮ್ಮನೇಲಿ ಇರೋದೇ ಇಲ್ಲ. ನಾನಂತೂ ಶ್ರೇಯು ಜೊತೆ ಯಾವಾಗಲೂ ಗಲಾಟೆ ಮಾಡ್ತಾ ಇರ್ತೀನಿ. ನಮ್ಮನೆಯವರು ಅದಕ್ಕೆ ಹೇಳ್ತಾರೆ, ಮಕ್ಕಳು ಸಣ್ಣ ಮಕ್ಕಳು ಇರೋರ ಮನೇಲಿ ಹಾಗೆ ಅಂತ ಹೇಳ್ತಿರ್ತಾರೆ. ಶ್ರೇಯು ಸುಮಾರು ದೊಡ್ಡ ಆಗಿದ್ದಾನೆ, ಆದರೆ ದಿವಾನ ಮಾತ್ರ ಯಾವತ್ತೂ ಅಷ್ಟೇ, ಅವನು 1 ದಿನ ಕ್ಲೀನ್ ಇಡಲ್ಲ. ಇಲ್ಲ ಅವನ ಬುಕ್ಸ್ ಇರುತ್ತೆ, ಇಲ್ಲ ಅಂದರೆ ಬೇರೆ ಏನಾದರೂ ಕೆಲಸ ಅದ್ರ ಮೇಲೆ ನಡೀತಾ ಇರುತ್ತೆ. ತುಂಬ ಗಲೀಜು ಮಾಡ್ತಿರ್ತಾನೆ, ಮೊಬೈಲ್ ನೋಡ್ತಿರ್ತಾನೆ, ಅದ್ರ ಮೇಲೆ ಮಲಗಿಬಿಟ್ಟು ಮೊಬೈಲ್ ನೋಡ್ತಾನೆ ಅವನು. ಅವನಿಗೆ ತುಂಬ ಇಷ್ಟವಾಗಿರೋ ಕೆಲಸ ಅಂದರೆ ಅದ್ರ ಮೇಲೆ ಮಲಗಿ ಮೊಬೈಲ್ ನೋಡೋದು. ಇದಿಷ್ಟು ಕೆಲಸ ಮಾಡಿ ಈಗ ನಾನು ಮತ್ತೆ ಒಳಗೆ ಹೋಗ್ತೀನಿ. ಶ್ರೇಯುಗೆ ಈಗ ಎಕ್ಸಾಮ್ ಟೈಮಲ್ಲ, ಹಾಗಾಗಿ ಓದ್ಕೊತಾ ಇದ್ದಾನೆ. ನಾನು ಅವನ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವನನ್ನು ಓದಿಸ್ತೀನಿ. ನಾನೀಗ ಟ್ಯೂಷನಿಗೆ ಹಾಕಿದ್ಮೇಲೆ ಅವನ ಜೊತೆ ಓದೋದು ತುಂಬಾ ಕಮ್ಮಿಯಾಗಿದೆ. ಬೆಳಗ್ಗೆ ಮಾತ್ರ ಅದು ನನಗೆ ಬೆಳಗ್ಗೆನೂ ಟೈಮ್ ಸಿಗಲ್ಲ, ಹಾಗಾಗಿಯೇ ನಾನು ಅವನನ್ನು ಟ್ಯೂಷನಿಗೆ ಹಾಕಿರೋದು. ಹೊರಗಡೆ ಕೂಡ ಕಸ ಹೊಡೆದು ಎಲ್ಲ ಕೆಲಸ ಮುಗಿಸಿ ಆಯಿತು. ತುಂಬ ಟೈಮ್ ತೊಗೊಳ್ಳುತ್ತೆ ಈ ಕೆಲಸ ಮಾಡೋದೇ, ತುಂಬ ಟೈಮ್ ತೊಗೊಳ್ಳೋದು ನನಗೆ.
ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಕೆಲಸ ಈಸಿ ಆಗುತ್ತೆ. ನಾನು ಒಂದು ಈರುಳ್ಳಿನ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕಬೇಕು ಅಂತ. ನಾನೇನು ಮಾಡಿದೆ ಅಂದರೆ ಗೋಬಿನ ಹಾಕಿ ಸ್ವಲ್ಪ ನೀರಲ್ಲಿ ನೀರು ಮತ್ತು ಅರಿಶಿನ ಹಾಕಿ ಬೇಯೋದಕ್ಕೆ ಇಟ್ಟು ಹೋಗಿದ್ದೆ. ನಾನು ಹೊರಗಡೆ ಹೋಗಿ ಕಸ ಹೊಡೆದು ಬರೋಷ್ಟೊತ್ತಿಗೆ ಗೋಬಿ ಸ್ವಲ್ಪ ಸೀದು ಹೋಗಿತ್ತು. ನೋಡಿದೆ ವಾಸನೆ ಏನಾದರೂ ಬರ್ತಾ ಇದೆಯಾ ಸೀದಿದ್ದು ಅಂತ, ಇಲ್ಲ ಬರ್ತಾ ಇಲ್ಲ. ಆಗಡೆ ಟೊಮೆಟೊ ಮತ್ತು ಈರುಳ್ಳಿ ಕೂಡ ಬೆಂದಿದೆ, ಅದನ್ನು ನಾನೀಗ ತಣ್ಣಗೆ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ ಯಾಕಂದರೆ ಟೈಮ್ ಆಗ್ತಾ ಇದೆ. ಇದು ಏನಂದರೆ ಗ್ರೇವಿ ತುಂಬ ಟೈಮ್ ತೊಗೊಳುತ್ತೆ, ನಾನು ಯಾವಾಗಲೂ ಅದಕ್ಕೆ ಬೆಳಗ್ಗೆ ಮಾಡೋದು ತುಂಬಾ ಕಮ್ಮಿ. ಇವತ್ತು ಯಾಕೋ ಶ್ರೇಯು ತಿನ್ನಬೇಕು ಅಂತ ಹೇಳ್ದೆ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಒಂದು ಅರ್ಧ ಇಲ್ಲ ಮುಕ್ಕಾಲು ಗಂಟೆ ಮೇಲೆ ಟೈಮ್ ತೊಗೊಳುತ್ತೆ, ಅದು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ರುಚಿಯಾಗುತ್ತೆ. ನಾನು ಬೆಳಗ್ಗೆ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಅಡುಗೆಗಳನ್ನ ಮಾಡ್ತಾ ಬರ್ತೀನಿ. ಇಷ್ಟೆಲ್ಲ ಟೈಮ್ ಆಗೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು, 8:30 ಏನೋ ಆಗ್ತಾ ಬಂದಿತ್ತು ಅನ್ಕೊತೀನಿ. ಈಗ ಸ್ವಲ್ಪ ಟೀ ಕುಡಿಯೋಣ ಅಂತ, ಯಾಕಂದರೆ ತುಂಬ ಟೈಮ್ ಆಯ್ತಲ್ಲ ನಾನು ನೀರು ಕುಡಿದು ಮತ್ತು ಕೆಲಸನೂ ತುಂಬ ಆಯ್ತಲ್ಲ, ಒಂದು ಎನರ್ಜಿ ಡ್ರಿಂಕ್ ಇದು ನಂದು. ನಾನು ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ, ನನ್ನ ಚಾನಲಲ್ಲಿ ನಿಮಗೆ ಟೀ ತೋರಿಸ್ತಿದ್ರೆ ನನಗೂ ಸಮಾಧಾನ ಇರಲ್ಲ, ಯಾಕಂದರೆ ಎಲ್ಲ ಅಡುಗೆನೂ ತೋರಿಸ್ತೀನಿ ಅಂದಮೇಲೆ ಟೀ ಕೂಡ ತೋರಿಸ್ಬೇಕಲ್ವಾ. ತುಂಬ ಜನರಿಗೆ ಟೀ ಲವರ್ ಇರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿತಾರೆ, ಆದರೆ ನಾನು ಮಾತ್ರ ಬೆಳಗ್ಗೆ ಎದ್ದ ತಕ್ಷಣ ಯಾವತ್ತೂ ಟೀ ಕುಡಿಯೋದು ತುಂಬಾ ಕಮ್ಮಿ. ಊರಿಗೆ ಹೋದರೆ ಮಾತ್ರ ಅಲ್ಲಿಗೆ ಹೋದ ತಕ್ಷಣ ಒಂದು ಲೋಟ ನೀರು ಕುಡಿದೋಳೆ ಟೀ ಮಾಡಿಸ್ಕೊಂಡು ಕುಡಿತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಹಾಲು ಅಲ್ಲಿ. ಆವಾಗ ಟೀ ಕುಡಿಯೋಣ ಕುಡಿಯೋಣ ಅಂತ ಅನಿಸುತ್ತೆ. ನಾನು ಟೀನ ಮಾಡಿಕೊಂಡು ಶ್ರೇಯನ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ತುಂಬ ದಿನದಿಂದ ಒಂದು ಕಮೆಂಟ್ ಬರ್ತಾ ಇದೆ, ತುಂಬ ವಾಯ್ಸು ಸಣ್ಣ ಬರ್ತಾ ಇದೆ ಅಂತ. ಎಡಿಟಿಂಗ್ ಮಾಡಬೇಕಿದ್ರೆ ನಾನು ನೋಡ್ತೀನಿ, ಫುಲ್ ವಾಯ್ಸ್ ಕೊಟ್ಟಿದ್ದೀನಿ, ಆದರೆ ಯಾಕೆ ಅಂತ ಗೊತ್ತಿಲ್ಲ. ಆಮೇಲೆ ಏನಾಗುತ್ತೆ ಅಂದರೆ ನಾನು ವಾಯ್ಸ್ ಓವರ್ ಕೊಡ್ತೀನಲ್ಲ ಅದನ್ನು ಫುಲ್ ವಾಲ್ಯೂಮ್ ಕೊಡ್ತೀನಿ. ಕೆಲವೊಬ್ಬರು ಒಂದು ಕಮೆಂಟ್ ನಂಗೆ ಬಂದಿತ್ತು, ತುಂಬ ನಿಮ್ಮ ವಾಯ್ಸು ತುಂಬ ಜೋರಾಗಿ ಕೇಳುತ್ತೆ ಅಂತ, ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೆ. ಆದರೆ ವಾಯ್ಸ್ ಓವರ್ ಕೊಟ್ಟಿದ್ದನ್ನು ನಾನು ಕಮ್ಮಿ ಮಾಡ್ತಾ ಇಲ್ಲ ಪಾಪ, ತುಂಬ ಜನ ಹೇಳಿದ್ರು ಕೂಡ. ಆಮೇಲೆ ನಾನು ಆದರೆ ನಾನು ನೋಡಿದಾಗ ಕರೆಕ್ಟೇ ಇತ್ತು, ಕೆಲವೊಂದು ಮೊಬೈಲಲ್ಲಿ ಹಂಗೆ ಆಗ್ತಾ ಇದೆಯೋ ಏನು ಅಂತ ನನಗೂ ಗೊತ್ತಿಲ್ಲ. ಆದರೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದನ್ನು ಮಾತ್ರ ಪೂರ್ತಿ ವಾಲ್ಯೂಮ್ನ ಇಟ್ಟೇ ಕೊಡ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ ನನಗೂ ಅಷ್ಟೇ, ನಾನು ಅದನ್ನೇ ಹುಡುಕ್ತಾ ಇದ್ದೀನಿ ಏನಾಗಿದೆ ಅನ್ನೋದನ್ನು. ಶ್ರೇಯು ಏನೋ ಬರಿತಾ ಇದ್ದ, ಅವನ ಜೊತೆಗೆ ಕೂತ್ಕೊಂಡಿದ್ದೆ. ಏನಾಗುತ್ತೆ ಅಂದರೆ ಒಬ್ಬೊಬ್ಬರು ಒಂದೊಂದ್ಸಲ ಹೇಳಿದಾಗ ನನಗೆ ಕನ್ಫ್ಯೂಸ್ ಆಗಿಬಿಡ್ತೀನಿ ನಾನು. ಒಬ್ಬರು ದೊಡ್ಡ ಬರ್ತಾ ಇದೆ ಅಂತಾರೆ, ಒಬ್ಬರು ಸಣ್ಣ ಬರ್ತಾ ಇದೆ ಅಂತ ಹೇಳ್ತಾರೆ. ನಾನು ಕೆಲವೊಬ್ಬರಿಗೆ ಕಮೆಂಟಲ್ಲೇ ಕೂಡ ಕೇಳ್ತಾ ಇದ್ದೀನಿ, ವಾಯ್ಸ್ ಏನಾದರೂ ಸಣ್ಣ ಬರ್ತಾ ಇದೆಯಾ ಬರ್ತಾ ಇದೆಯಾ ಅಂತ. ಕೆಲವೊಬ್ಬರು ಸಣ್ಣ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಪಾಪ ತುಂಬ ಥ್ಯಾಂಕ್ಸ್, ಎಷ್ಟು ಅಬ್ಸರ್ವ್ ಮಾಡ್ತೀರ ನನ್ನನ್ನು, ಮತ್ತು ಏನಾದರೂ ಇರೋದನ್ನ ಆ ಥರ ಹೇಳ್ತಿರಲ್ಲ ಆವಾಗ ಕೂಡ ಖುಷಿಯಾಗುತ್ತೆ. ಆಮೇಲೆ ನಾನು ವಾಯ್ಸ್ ಓವರ್ ಕೊಡದೇ ಇರೋದು ತುಂಬ ದೊಡ್ಡದು ಬರ್ತಾ ಇದೆ ಅಂದ್ರಲ್ಲ, ನಂಗೆ ಅವಾಗ ಒಂಥರ ಅನ್ನಿಸ್ತು. ಅದೇ ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗುತ್ತೆ, ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಇಷ್ಟೆಲ್ಲ ಟೈಮ್ ಆಗೋಷ್ಟೊತ್ತಿಗೆ ಇದು ಕೂಡ ತಣ್ಣಗಾಗಿತ್ತು, ತುಂಬ ಬಿಸಿ ಇದ್ದಾಗ ರುಬ್ಬೋದಕ್ಕೆ ಬರಲ್ಲ ಇದು, ಹಾಗಾಗಿ ಪೂರ್ತಿ ತಣ್ಣಗೆ ಮಾಡಿಕೊಂಡೆ ನಾನು ಇದನ್ನು ರುಬ್ಕೊತಾ ಇದ್ದೀನಿ. ತುಂಬ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿಬಿಟ್ಟು ತುಂಬ ನುಣ್ಣಗೆ ಇದನ್ನು ರುಬ್ಕೋಬೇಕು. ರುಬ್ಬಿ ಏನು ಮಾಡಬೇಕು ಅಂದರೆ ಇದನ್ನು ಚೆನ್ನಾಗಿ ಸೋಸ್ಕೊಬೇಕು. ನಾನು ಸ್ವಲ್ಪ ಪ್ಲಾಸ್ಟಿಕ್ಕಿನ ಇದರಲ್ಲಿ ಸ್ವಲ್ಪ ದೊಡ್ಡ ಹೋಲ್ ಇದೆ ಇದರಲ್ಲಿ, ಅದರಲ್ಲಿ ದೊಡ್ಡ ಕಣ್ಣು ಅಂತ ಹೇಳ್ತೀವಿ ನಾವು ಅದಕ್ಕೆ, ಅದರಲ್ಲಿ ಸೋಸ್ಕೊತಾ ಇದ್ದೀನಿ, ಯಾಕಂದರೆ ತುಂಬ ಈಸಿಯಾಗಿ ಬೀಳುತ್ತೆ ಅಂತ. ನೀವು ಹೀಗೆ ಮಾಡೋದ್ರಿಂದ ಹೇಗಾಗುತ್ತೆ ಅಂದರೆ, ನೀವು ಹೋಟೆಲಲ್ಲೆಲ್ಲ ಗ್ರೇವಿ ಕೊಡ್ತಾರಲ್ಲ ಸೇಮ್ ಅದೇ ಥರ ಬರುತ್ತೆ, ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಕೆಲವೊಬ್ರು ಇದಕ್ಕೆ ಸ್ವಲ್ಪ ಕಾಯಿ ಕೂಡ ಹಾಕಿ ರುಬ್ತಾರೆ, ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಈ ಥರನೇ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ನೀರು ಹಾಕಬಾರ್ದು, ಯಾಕಂದರೆ ನೀರು ಹಾಕಿದ್ರೆ ಅದು ಮತ್ತೆ ಕುದಿಯೋದು ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ನೀರನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಅಷ್ಟೇ. ಈಗ ಬಾಣಲೆ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು, ಸ್ವಲ್ಪ ಹಾಕಬಾರ್ದು. ಇದಕ್ಕೆ ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ, ನಾನು ಚಕ್ಕೆನ ಇದಕ್ಕೆ ಹಾಕ್ತಾ ಇದ್ದೀನಿ, ಒಂದು 2 ಇಂಚಷ್ಟು ಚಕ್ಕೆ ಹಾಕಿದ್ದೀನಿ. ಖಾರದ ಪುಡಿ ಮತ್ತು ಅರಿಶಿನದ ಪುಡಿನ ನೀವು ಎಣ್ಣೆಗೆ ಹಾಕಬೇಕು, ಆವಾಗ ತುಂಬ ಒಳ್ಳೆ ಕಲರ್ ಕೊಡುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣವೇ ನೀವು ರುಬ್ಬಿರೋ ಮಸಾಲನ ಇದಕ್ಕೆ ಹಾಕಬೇಕು, ಇಲ್ಲಾಂದರೆ ಅದು ಸೀದು ಹೋದ ಥರ ಆಗುತ್ತೆ. ನೋಡ್ಬೋದು ನೀವು ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ, ಮತ್ತು ಎಣ್ಣೆ ಮೇಲೆ ತೇಲ್ತಾ ಇರುತ್ತಲ್ಲ, ನೀವು ಹೋಟ್ಲಲ್ಲೆಲ್ಲ ನೋಡಿರ್ತೀರ ಎಣ್ಣೆ ಮೇಲೆ ತೇಲ್ತಾ ಇರುತ್ತೆ. ಈಗ ಸ್ವಲ್ಪ ಬೆಂದ ನಂತರ ನಾನು 1 ಸ್ಪೂನಷ್ಟು ಗರಂ ಮಸಾಲ, 1/2 ಸ್ಪೂನಷ್ಟು ಜೀರಿಗೆ, 1/2 ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ, ತುಂಬ ಬೇಡ, ಆಮೇಲೆ ನೋಡಿ ಮತ್ತೆ ಹಾಕೋದಕ್ಕೆ ಬರುತ್ತೆ ಅಂತ. ತುಂಬ ಟೈಮ್ ತೊಗೊಳುತ್ತೆ ಅದು ಮೇಲ್ಗಡೆ ಎಣ್ಣೆ ಬಿಡ್ತಾ ಬರಬೇಕು, ಅಲ್ಲಿ ತನಕ ನೀವು ಬೇರೆ ಏನಾದರೂ ಕೆಲಸನ ಮಾಡ್ಬೋದು.
ಶ್ರೇಯುಗೆ ನಾನು ಸ್ವಲ್ಪ ಮಿಕ್ಸಿ ಒರೆಸ್ಕೊಡು ಅಂದೆ, ಯಾಕಂದರೆ ಅದು ಸ್ವಲ್ಪ ಹೊರಗೆ ಚೆಲ್ಲಿಬಿಟ್ಟಿತ್ತು. ಎಷ್ಟು ನೀಟಾಗಿ ಮಾಡಿದ್ರು ಅಷ್ಟೇ ಸ್ವಲ್ಪ ಚೆಲ್ಲಿತ್ತು, ಹಾಗಾಗಿ ಅವನಿಗೆ ಸ್ವಲ್ಪ ಒರೆಸ್ಕೊಡು ಅಂದೆ. ಅವನು ಕೂಡ ಅದನ್ನು ಒರೆಸಿ ಕೊಡ್ತಾ ಇದ್ದಾನೆ. ನಾನು ಒಗ್ಗರಣೆಗೆ ಈರುಳ್ಳಿ ಹಾಕಬೇಕಿತ್ತು, ಅದು ವೀಡಿಯೋ ಮಾಡ್ತಾ ಮರೆತು ಬಿಟ್ಟೆ. ನೀವು ಈರುಳ್ಳಿನ ಹಾಕಿ, ಅದು ಒಂದೊಂದ್ಸಲ ಹಾಗೆ ಎಲ್ಲ ಏನೋ ಮಾಡ್ತಿರ್ತೀವಿ, ನೆನಪೇ ಆಗಲ್ಲ. ಅದು ಸ್ವಲ್ಪ ಎಣ್ಣೆ ಮೇಲೆ ಬಂತು ಅನ್ನೋ ಟೈಮಲ್ಲಿ ನಾನು ಬೇಯಿಸಿರೋ ಗೋಬಿನ ಇದಕ್ಕೆ ಹಾಕ್ತಾ ಇದ್ದೀನಿ. ನೀವು ಗೋಬಿ ಇಲ್ಲ ಅಂದರೂ ಬೇಕೆ ಏನು ತರಕಾರಿ ಇದ್ದರೂ ಹಾಕ್ಬೋದು, ಆಲೂಗಡ್ಡೆ, ಬೀನ್ಸ್ ಮತ್ತು ಕ್ಯಾರೆಟ್ ಯಾವುದಾದ್ರೂ ಹಾಕ್ಬೋದು, ಚೆನ್ನಾಗಾಗುತ್ತೆ. ನೋಡ್ಬೋದು ಮೇಲ್ಗಡೆ ಎಣ್ಣೆ ಬಿಡ್ತಾ ಇದೆ ಗ್ರೇವಿಲಿ, ಅದು ಎಣ್ಣೆ ಬಿಟ್ಟಾಗ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಒಂದು ಕಪ್ಪಷ್ಟು ಇದಕ್ಕೆ ಹಾಲನ್ನು ಹಾಕ್ತಾ ಇದ್ದೀನಿ, ಮತ್ತು ಒಂದು ಕಪ್ಪಷ್ಟು ಮೊಸರು ಕೂಡ ಹಾಕ್ಬೋದು ಹುಳಿಗೆ ಬೇಕಾದರೆ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ನಾನೀಗ ಉಪ್ಪನ್ನು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೇಯಬೇಕಿದು. ಕೊನೆಗೆ ನಾನು ಬಟಾಣಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಮುಂಚೆ ಬಟಾಣಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ತುಂಬ ಬೆಂದು ಬಿಡುತ್ತೆ, ಅದು ತುಂಬ ಬೇಯಬಾರ್ದು, ಒಂದು ಅರ್ಧದಷ್ಟು ಬೇಯಬೇಕಷ್ಟೇ. ಸ್ವಲ್ಪ ಮೇಲೆ ಮತ್ತೆ ಎಕ್ಸ್ಟ್ರಾ ಟೇಸ್ಟ್ ಕೊಡಲಿ ಅಂತ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಕೊನೆಗೆ ನಾನೀಗ ಕಸೂರಿ ಮೇತಿನ ಸ್ವಲ್ಪ ಜಾಸ್ತಿನೇ ಹಾಕಿ ಅದೇ ನಿಮಗೆ ಫ್ಲೇವರ್ ಚೆನ್ನಾಗಿ ಕೊಡೋದು. ನೀವು ಇದೇ ಥರ ಬರೀ ಪನ್ನೀರ್ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋಣ ಅಂತ ಅಂದ್ಕೊಂಡೆ, ನನಗೆ ಹಾಲು ತರಿಸೋದು ಮರೆತು ಬಿಟ್ಟೆ. ಕೊನೆಗೆ ನಾನು ಒಂದು ಸ್ವಲ್ಪ ಬೆಣ್ಣೆನ ಹಾಕ್ತಾ ಇದ್ದೀನಿ. ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ಚೆನ್ನಾಗಾಗಿತ್ತು. ಪೂರಿಗೆ ಕೂಡ ಇದು ಚೆನ್ನಾಗಾಗುತ್ತೆ, ಚಪಾತಿ, ಬಟರ್ ನಾನ್ ಆ ಥರದ್ದೇನಾದರೂ ಇದ್ದರೆ ಮಾಡಿಕೊಂಡು ತಿನ್ನಿ. ಕೊನೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಮಟರ್ ಗೋಬಿ ಮಸಾಲ ಆಗಿದೆ, ತುಂಬಾ ಚೆನ್ನಾಗಾಗಿತ್ತು. ಯಾರಾದರೂ ಈ ವಿಡಿಯೋ ನೋಡಿದ್ರು ಒಂದ್ಸಲ ಟ್ರೈ ಮಾಡಿ ಇದನ್ನು. ಬೆಳಗ್ಗೆಕ್ಕಿಂತನೂ ನೀವು ಇದನ್ನು ಸಂಜೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಂಜೆ ಅಂದರೆ ಊಟಕ್ಕೆ, ನೈಟು ಡಿನ್ನರ್ಗೆ, ಆವಾಗ ಚೆನ್ನಾಗಿರುತ್ತೆ. ಅದು ನಾನು ಸೋಸಿದ್ದೆಲ್ಲ ಫುಲ್ಲು ಕ್ರೀಮಿ ಟೆಕ್ಸ್ಚರ್ ಬಂದಿತ್ತು. ನೀವು ನಾನು ಬಿಳಿ ಎಳ್ಳು ಹಾಕಿದೆ ಅಲ್ಲ, ಅದ್ರ ಬದಲು ಬೇಕಿದ್ರೆ ಮೊಗಜ್ ಸೀಡ್ಸ್ ಅಂತ ಸಿಗುತ್ತೆ, ಅದನ್ನು ಕೂಡ ಹಾಕ್ಬೋದು. ಅದು ಕೂಡ ಹಾಕಿದರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಇದೆ ಅದು, ನಾನು ಬಿಳಿ ಎಳ್ಳನ್ನು ಹಾಕ್ತೀನಿ. ಬಿಳಿ ಎಳ್ಳು ಕೆಲವೊಬ್ಬರಿಗೆ ಸಿಗಲ್ಲ ಅಂತ ತುಂಬ ಕಮೆಂಟಲ್ಲಿ ಹೇಳ್ತಿರ್ತೀರ, ಆವಾಗ ನೀವು ಆ ಥರ ಮಾಡ್ಕೊಳ್ಳಿ. ಹಿಟ್ಟು ಸ್ವಲ್ಪ ಮೆತ್ತಗಾಗಿತ್ತು, ನೋಡೋಣ ಅಂತ ರೊಟ್ಟಿ ಮಾಡ್ತೀನಲ್ಲ ಆ ಶೀಟ್ ಇಟ್ಕೊಂಡೆ ಮಾಡ್ತಾ ಇದ್ದೀನಿ. ತುಂಬ ಕಮೆಂಟಲ್ಲಿ ಬರುತ್ತೆ ಇದು ರೊಟ್ಟಿ ಮಾಡ್ತಿರಲ್ಲ ಆ ಶೀಟ್ ಯಾವುದು ಅಂತ. ಅದು ಯಾವುದೂ ಇಲ್ಲ, ಬರೀ ನಾರ್ಮಲ್ ಪ್ಲಾಸ್ಟಿಕ್ ಶೀಟ್ ಅಷ್ಟೇ. ಈ ಸೆಂಡಿಗೆ ಎಲ್ಲ ಮಾಡೋದಕ್ಕೆ, ಒಣಗಿಸೋದಕ್ಕೆಲ್ಲ ತರ್ತಾರಲ್ಲ ಆ ಶೀಟ್, ಅದು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ರೊಟ್ಟಿ. ನಾನು ಒಂದ್ಸಲ ಎಣ್ಣೆ ಹಚ್ಚುತ್ತೀನಿ ಅಷ್ಟೇ, ಮತ್ತು ನಾನು ಪದೇ ಪದೇ ಎಣ್ಣೆ ಕೂಡ ಹಚ್ಚಲ್ಲ ರೊಟ್ಟಿ ಮಾಡೋದಕ್ಕೆ. ಪದೇ ಪದೇ ಹಚ್ಚಿದ್ರೆ ಏನಾಗುತ್ತೆ ಅಂದರೆ ರೊಟ್ಟಿ ಒಂಥರ 5 ಪೈಸಾ 10 ಪೈಸದ ಶೇಪ್ ಇರಲ್ಲ, ಆ ಥರ ಬರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ. ಈ ಥರ ಗ್ರೇವಿ ಎಲ್ಲ ಮಾಡಿದಾಗ ಏನಂದರೆ ಚಪಾತಿಗೆ ಎಣ್ಣೆ ಹಚ್ಚಿ ಉದ್ದಿದ್ರೆ ಚೆನ್ನಾಗಾಗುತ್ತೆ. ಟ್ರಯಾಂಗಲ್ ಶೇಪಲ್ಲೇ ಉದ್ದಿ ಕೊಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ತುಂಬಾ ಕೆಲಸ ಇರುತ್ತೆ. ಏನಂದರೆ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ, ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಅಂತ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟು ಚಪಾತಿ ಹಿಟ್ಟನ್ನು ಕಲಸಿದೆ, ಆಮೇಲೆ ಗ್ರೇವಿಗೆ ಎಲ್ಲ ರೆಡಿ ಮಾಡಿ ಹೊರಗಡೆ ಹೋದೆ. ಅಂದರೆ ಕಸ ಹೊಡಿಯೋದಿರುತ್ತೆ, ಹೊರಗಡೆ ಅಂಗಳ ಕ್ಲೀನ್ ಮಾಡೋದಿರುತ್ತೆ, ಆ ಥರದ್ದೆಲ್ಲ ಕೆಲಸ ಇರುತ್ತಲ್ಲ, ಅದೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಟೈಮು ಆಗಿರುತ್ತೆ, ಅಡುಗೆನೂ ಕಾಲು ಭಾಗದಷ್ಟು ರೆಡಿ ಆಗಿರುತ್ತಲ್ಲ. ಆಮೇಲೆ ಬಂದು ನಾವು ಬೇಗ ಬೇಗ ಪ್ರಿಪೇರ್ ಮಾಡಿ ತಿಂಡಿ ಕೊಡ್ಬೋದು. ತಿಂಡಿ ಅದೊಂದು ಕೆಲಸ ಆದ ತಕ್ಷಣ ನಾನು ಮಧ್ಯಾಹ್ನ ಅಡುಗೆಗೆ ಏನು ಮಾಡಬೇಕನ್ನೋದನ್ನು ಯೋಚನೆ ಮಾಡ್ತೀನಿ. ಒಂದೊಂದ್ಸಲ ಏನು ಮಾಡ್ತೀನಿ ಅಂದರೆ ತಿಂಡಿ ಮಾಡಬೇಕಿದ್ರೇ ತರಕಾರಿ ಹೆಚ್ಕೊತೀನಲ್ಲ, ಆವಾಗ ಮಧ್ಯಾಹ್ನ ಅಡುಗೆ ಕೂಡ ತರಕಾರಿನ ಹೆಚ್ಕೊಂಡ್ಬಿಡ್ತೀನಿ. ಏನು ಮಾಡಬೇಕು ಅಂತ ಅನಿಸಿಲ್ಲ ಅಂದರೆ ರಸಮ್ ಇರುತ್ತಲ್ಲ, ರಸಮ್ ಮಾಡ್ತೀನಿ. ಇಲ್ಲ ಅಂದರೆ ತೊವೆ ಇರುತ್ತಲ್ಲ, ಸಪ್ಪೆ ಕಟ್ಟು ಅಂತ ಹೇಳ್ತೀವಿ, ಅದನ್ನು ಏನಾದರೂ ಮಾಡಿಬಿಡ್ತೀನಿ. ದಿನಾನೂ ಅಷ್ಟೇ, ಅಡುಗೆ ಮಾಡೋದಕ್ಕೆ ಒಂದೊಂದ್ಸಲ ಬೇಜಾರು ಅನಿಸುತ್ತಲ್ಲ, ಆವಾಗ ಅದೇನಾದ್ರು ಸ್ವಲ್ಪ ಈಸಿಯಾಗಿರೋಂಥದ್ದನ್ನು ಮಾಡಿಬಿಡ್ತೀನಿ. ಹಿಟ್ಟು ಸ್ವಲ್ಪ ತೆಳು ಆಗಿತ್ತು, ಹಾಗಾಗಿ ಉದ್ದೋದಕ್ಕೇ ಬರ್ತಾ ಇಲ್ಲ, ಚಪಾತಿ ಅಂಟ್ಕೊತಾ ಇದೆ. ಕಷ್ಟಪಟ್ಟು ಉದ್ದುತ್ತಾ ಇದ್ದೀನಿ. ಹಿಟ್ಟು ಹಾಕಿ ಕಲಿಸ್ದೆ ಆದರೂ ಸ್ವಲ್ಪ ಮೆತ್ತಗಾಗ್ಬಿಡ್ತು. ಅದೇನಂದರೆ ಹಿಟ್ಟು ಒಂದ್ಸಲ ಹೇಗೆ ಕಲಿಸ್ತೀವೋ ಅವಾಗ ಮಾತ್ರ ಅದು ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ತೆಳು ಆಯಿತು ಅಂತ ಮತ್ತೆ ಹಿಟ್ಟು ಹಾಕಿದ್ರೂ ಕೂಡ ಅದು ಅಷ್ಟು ಚೆನ್ನಾಗಿ ಬರಲ್ಲ ಅದು. ಕೆಲವೊಬ್ಬರೆಲ್ಲ ಚಪಾತಿ ಉದ್ದುತ್ತಾನೆ ಚಪಾತಿನ ಬೇಯಿಸ್ತಾರೆ, ನನಗೆ ಬರೋದೇ ಇಲ್ಲ, ಯಾಕಂದರೆ ನಂಗೆ ಒಂದೇ ಕಡೆ ಗಮನ ಹೋಗ್ಬಿಡುತ್ತೆ. ರೊಟ್ಟಿ ಮಾತ್ರ ಮಾಡ್ತೀನಿ ನಾನು, ರೊಟ್ಟಿ ಮಾಡ್ತಾ ಈ ಕಡೆ ರೊಟ್ಟಿ ಬೇಯಿಸ್ತೀನಿ, ಯಾಕಂದರೆ ಅದು ತುಂಬ ಲೇಟಾಗಿ ಬೇಯುತ್ತೆ. ಚಪಾತಿ ಆದರೆ ಹಾಗಲ್ಲ, ಬೇಗ ಬೇಗ ಬೆಂದುಬಿಡುತ್ತೆ. ಹಾಗಾಗಿ ಫಸ್ಟು ಶ್ರೇಯುಗೆ ಮಾಡಿ ಕೊಡ್ತಾ ಇದ್ದೀನಿ, ಆಮೇಲೆ ನಮ್ಮನೆಯವರಿಗೆ ಉದ್ದಿಟ್ಕೊಂಡ್ರೆ ಅವ್ರು ಬಂದ ತಕ್ಷಣ ಬಿಸಿ ಬಿಸಿ ಕೊಡೋದಕ್ಕೆ ಚೆನ್ನಾಗಾಗುತ್ತಲ್ಲ. ನಾನು ಯಾವಾಗಲೂ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಬಿಸಿ ಬಿಸಿ ಇದು ಅಂತ. ಹೌದು, ನನಗೆ ತಣ್ಣಗಿರೋದನ್ನು ತಿನ್ನೋದಕ್ಕೂ ಅಷ್ಟು ಇಷ್ಟ ಆಗಲ್ಲ, ಮತ್ತು ತಣ್ಣಗಿರೋದನ್ನು ನಾನು ಯಾರಿಗೂ ಕೊಡೋದೂ ಇಲ್ಲ.
ಬಿಸಿನಾರೂ ಮಾಡಿ ಅಟ್ಲೀಸ್ಟ್ ಕೊಡ್ತೀನಿ. ಗ್ರೇವಿ ಕೂಡ ಬಿಸಿ ಬಿಸಿ ಇತ್ತು, ಶ್ರೇಗೆ ಬಿಸಿ ಬಿಸಿ ಚಪಾತಿ ಕೂಡ ಮಾಡಿದ್ದೀನಿ. ಮತ್ತೇನಾಗುತ್ತೆ ಅಂದರೆ ತುಂಬ ತಣ್ಣಗಿರೋದಾದರೆ ನಿಮಗೆ ತಿನ್ನೋದಕ್ಕೆ ಸೇರಲ್ಲ. ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಮಕ್ಕಳಿಗೆಲ್ಲ ಒಂದು ಚಪಾತಿ ತಿನ್ನಲ್ಲಿ ಎರಡು ಚಪಾತಿ ತಿಂತಾರೆ. ಶ್ರೇಯು ನಾನು ಮಾತಾಡ್ತಾ ಚಪಾತಿ ಮಾಡ್ತಾ ಇದ್ದೀನಿ. ನಾನು ಶ್ರೇಯು ಹೇಗಿದೆ ಕೇಳ್ತಾ ಇದ್ದೀನಿ, ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾನೆ. ತುಂಬ ಇಷ್ಟ ಅವನಿಗೆ, ಮತ್ತು ಅವನ ಫ್ರೆಂಡ್ಸಿಗೆ ಕೂಡ ಅಂತ ಒಯ್ತಾನೆ ಅವನ ಚಪಾತಿನ. ಮನೆಯವರೆಲ್ಲ ಇಷ್ಟಪಡ್ತಿದ್ರೆ ಎಷ್ಟು ಖುಷಿಯಾಗುತ್ತಲ್ಲ, ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನಿಸುತ್ತೆ. ಅದು ಇದೆಲ್ಲ ತುಂಬಾ ಕಷ್ಟಪಟ್ಟು ಮಾಡ್ತೀವಲ್ಲ, ತುಂಬ ಟೈಮ್ ತೊಗೊಂಡು ಮಾಡ್ತೀವಲ್ಲ, ಆವಾಗ ಯಾರಾದರೂ ಹೇಳಿದಾಗ ನಮಗೆ ಒಂಥರ ಖುಷಿ ಅನಿಸುತ್ತೆ, ಮತ್ತು ಇನ್ನೊಂದ್ಸಲ ಮಾಡೋಣ ಅಂತ ಕೂಡ ಅನಿಸುತ್ತೆ. ಅಡುಗೆ ಮಾಡೋದು ಎಷ್ಟು ಈಸಿನೋ ಅಷ್ಟೇ ಕಷ್ಟ ಕೂಡ. ಅಡುಗೆ ಬರದೇ ಇರೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಅಂತ. ಅದೇ ಅದು ಯಾವ ಅಡುಗೆ ಆದರೂ ಅಷ್ಟೇ, ಒಂದೇ ಸಲ ಯಾವುದೂ ಬರಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ನಾನು ಅಷ್ಟೇ ಈ ಗ್ರೇವಿನ ಎಷ್ಟು ಸಲ ಮಾಡಿ ಮಾಡಿ ಹಾಳು ಮಾಡಿದನೋ ನನಗೆ ಗೊತ್ತಿಲ್ಲ. ನನಗೆ ಇಷ್ಟ ಆಗಲ್ಲ ಒಂದೊಂದ್ಸಲ, ನಮ್ಮನೆಗೆ ಎಲ್ಲರೂ ಇಷ್ಟಪಟ್ಟಿರ್ತಾರೆ, ನಂಗೆ ಅದರಲ್ಲಿ ಏನೋ ಕಮ್ಮಿ ಇದೆ ಅಂತ ಅನಿಸ್ತಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಎಲ್ಲಾದ್ರ ಮೇಲೂ ಎಕ್ಸ್ಪಿರಿಮೆಂಟ್ ಮಾಡ್ತೀನಿ. ನೀವು ಅಷ್ಟೇ ನಾನೇನಾದರೂ ತೋರಿಸಿದ್ದೀನಿ ಅಂದರೆ ನಿಮ್ಮದೇ ಆಗಿರೋದು ಏನಾದರೂ ಒಂದನ್ನು ಅದರಲ್ಲಿ ಹಾಕಿ, ಆವಾಗ ನಿಮಗೂ ಒಂಥರ ರುಚಿ ಚೆನ್ನಾಗಿ ಕೊಡುತ್ತೆ. ನಾನು ಹಾಗೇ ನಾನೆಲ್ಲಾದರೂ ಅಡುಗೆಗಳನ್ನ ನೋಡಿದ್ದೀನಿ ಅಂದರೆ ಅದರಲ್ಲಿ ನಾನೇನಾದ್ರೂ ಹಾಕ್ಬೋದಾ ಅಂತ ನೋಡಿಬಿಟ್ಟು ಅದನ್ನು ಹಾಕಿ ಟೇಸ್ಟ್ ಹೇಗಾಗಿದೆ, ಚೆನ್ನಾಗಾಗಿಲ್ಲ ಅಂದರೆ ಬಿಡ್ತೀನಿ, ಚೆನ್ನಾಗಾಗಿದೆ ಅಂದರೆ ಮತ್ತೆ ಅದನ್ನು ಮಾಡ್ತೀನಿ. ಈಗ ಬೇರೆ ದೇಶದಲ್ಲಿ ಮಾಡೋವಂಥ ಅಡುಗೆಗಳನ್ನು ಕೂಡ ನಮ್ಮ ದೇಶದಲ್ಲೂ ನಾವು ಮಾಡ್ತೀವಿ, ಅದಕ್ಕೆ ನಮ್ಮ ದೇಶದ್ದೇ ಆಗಿರೋ ಒಂದೊಂದು ಟಚ್ಚನ್ನು ಕೊಡ್ತೀವಿ. ನಮ್ಮದು ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಸಾಕು, ಅದೇನೋ ಒಂಥರ ವಿಚಿತ್ರವಾಗಿರೋ ಟೇಸ್ಟ್ ಕೊಡುತ್ತೆ. ನಮ್ಮ ದೇಶದಲ್ಲಿ ಇರೋಷ್ಟು ಮಸಾಲಗಳು ಇನ್ಯಾವ ದೇಶದಲ್ಲೂ ಇಲ್ಲ ಅಂತ ಅನ್ಕೊತೀನಿ. ಅಷ್ಟು ಕಾಳು ಮೆಣಸಾಗಿರ್ಬೋದು, ಚಕ್ಕೆ, ಲವಂಗ, ಅದರೆಲ್ಲ ಬೇರೆ ದೇಶಗಳಲ್ಲಿ ಅಷ್ಟು ಉಪಯೋಗಿಸ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ನಮ್ಮ ದೇಶದಲ್ಲಿ ಮಾತ್ರ ಸಖತ್ತಾಗಿರುತ್ತೆ ಆ ಮಸಾಲಗಳು. ಉದಾಹರಣೆ ಅಂದರೆ ಗರಂ ಮಸಾಲನೇ ಒಂದು ಸಾಕು, ಅದೊಂದು ಬಿದ್ದರೆ ಸಾಕು ನಿಮಗೆ ಎಲ್ಲ ಅಡುಗೆನೂ ಅಷ್ಟು ರುಚಿ ಅನಿಸುತ್ತೆ. ನಾನು ಚಪಾತಿ ಉದ್ದಿ ಆಗೋಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಚಪಾತಿ ಉದ್ದಿದ್ರೆ ಗೊತ್ತಲ್ಲ ಇಡೀ ಮನೆ ಗಲೀಜಾಗಿರುತ್ತೆ. ಒಂದ್ಸಲ ಒರೆಸ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೂ ಅಷ್ಟೇ, ಅಡುಗೆ ಮನೆ ಕ್ಲೀನ್ ಇರಬೇಕು ಯಾವಾಗೂ ಅಷ್ಟೇ. ನನಗೂ ಅಷ್ಟೇ, ನಾನು ಯಾವಾಗಲೂ ಅವ್ರು ಬರೋದ್ರೊಳಗೇ ಕ್ಲೀನ್ ಮಾಡ್ಕೊತೀನಿ. ಇವತ್ತು ಅವ್ರು ಬರೋಷ್ಟೊತ್ತಿಗೆ ನನ್ನ ಕೆಲಸ ಆಗಿರಲಿಲ್ಲ, ಚಪಾತಿ ಉತ್ತಾ ಇದ್ದಲ್ಲ, ಅವರು ಬಂದರು, ಅವರು ಬೇಯಿಸ್ತಾ ಇದ್ದಾರೆ. ತಿಂಡಿನ ತಿಂದು ಶ್ರೇಯನ ಬಿಟ್ಟು ಬರ್ತೀನಿ ಅಂತ ಹೋದರು, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಅವನಿಗೆ ಕೂಡ, 9:30 ಆಗಿತ್ತು. 10 ಒಳಗೆ ಕೂಡ ಅವನು ಸ್ಕೂಲಿಗೆ ಹೋಗಬೇಕು, ತುಂಬ ದೂರ ಏನಾಗಲ್ಲ. ನಾನು ನನಗೆ ಹೋಗೋದು ಬೇಡ ಅಂತ ಹೇಳಿದ್ರು, ನನಗೂ ಯಾಕೋ ಹೋಗೋ ಥರ ಅನಿಸಿರಲಿಲ್ಲ. ಒಂದೊಂದ್ಸಲ ಹಾಗೆಲ್ಲ ತುಂಬ ಗಡಿಬಿಡಿ ಮಾಡಿ ಕೆಲಸ ಮಾಡ್ಕೊಂಡಾಗ ಸುಸ್ತಾದಂಗೆ ಆಗಿರುತ್ತೆ, ನನಗೂ ಹಾಗಾಗಿತ್ತು. ನಾನು ಮತ್ತೆ ಚಪಾತಿ ಕೂಡ ತಿನ್ನಲಿಲ್ಲ, ನನಗೆ ಇಷ್ಟ ಆಗಲ್ಲ ಬೆಳಗ್ಗೆ ಆ ಗ್ರೇವಿ ಚಪಾತಿ, ನನಗೆ ಇಷ್ಟ ಆಗಲ್ಲ. ಕಾಯಿ ಚಟ್ನಿ ಆದರೆ ತಿಂತೀನಿ, ಕಲ್ಲಲ್ಲಿ ರುಬ್ಬಿರೋ ಕಾಯಿ ಚಟ್ನಿ ಚಪಾತಿ ತುಂಬಾ ಚೆನ್ನಾಗಿರುತ್ತೆ, ಅದಾದರೆ ತಿಂತೀನಿ. ನನಗೆ ಬೆಳಗ್ಗೆ ಒಂಥರ ಮಸಾಲ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಶ್ರೇಯುಗಾಗಿ ಮಾಡಿದ್ದೆ, ನಮ್ಮ ಮನೆಯವರಿಗೂ ಇಷ್ಟ, ಅವ್ರಿಗೆ ಮಸಾಲ ಅಂದರೆ ತುಂಬಾ ಇಷ್ಟ ಅವರಿಗೆ. ಅವರು ಶ್ರೇಯನ ಬಿಟ್ಟು ಬಂದವರು, ನನಗೆ ಎಳ್ನೀರನ್ನ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಯಾರಿಗಾದರೂ ಜ್ವರ ಬಂದು ತುಂಬ ಸುಸ್ತಾಗಿರುತ್ತೆ ಗೊತ್ತಾ, ನನಗೆ ಮೊನ್ನೆ ಈಗ ಒಂದು ತಿಂಗಳು 2 ಹಿಂದೆ ತುಂಬ ಜ್ವರ ಬಂದು ತುಂಬ ಸುಸ್ತಾಗಿದ್ದೆ ನಾನು. ಆವಾಗ ನನ್ನ ಫ್ರೆಂಡ್ ಹೇಳಿದರು ಎಳ್ನೀರು ಕುಡೀರಿ ಅಂತ. ನಾನೇನು ಮಾಡಿದೆ ಅಂದರೆ ದಿನ 3 ಎಳ್ನೀರು ಕುಡಿತಾ ಇದ್ದೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ನಿಜವಾಗ್ಲೂ ಒಂದು 2-3 ದಿನಕ್ಕೆ ನನಗೆ ಎಷ್ಟು ಶಕ್ತಿ ಬಂತು ಅಂದರೆ ನನಗೆ ಏನು ಮಾಡೋಕ್ಕೆ ಬೇಡ ಥರ ಅನ್ನಿಸ್ತಾ ಇತ್ತು. ಅದು ಜ್ವರ ಬಂದಿದ್ದು ಅಂದರೆ ನನಗೆ ಗೊತ್ತಾಗ್ತಿರ್ಲಿಲ್ಲ, ಒಳಗಡೆನೇ ಜ್ವರ ಬಂದಿತ್ತು. ನಾನು ನಮ್ಮ ಮನೆಯವರಿಗೆ ನನಗೆ ಕರೋನಾ ಬಂದಿದೆ ಅಂತ ಹೇಳ್ತಾ ಇದ್ದೆ ಅವಾಗ ಅವರಿಗೆ. ಅಂದರೆ ತುಂಬ ಜ್ವರ ಬಂದಿರಲಿಲ್ಲ, ಸಣ್ಣ ಜ್ವರ, ಆದರೆ ತುಂಬಾ ಸುಸ್ತಾಗ್ತಾ ಇತ್ತು, ಹಾಗಾಗಿತ್ತು, ನನಗೆ ಕಡಿಮೆ ಆಗಿತ್ತು. ನೀವು ಅಷ್ಟೇ ಯಾರಿಗಾರೋ ಜ್ವರ ಬಂದಾಗ ಇದೊಂದು ರೆಮಿಡಿನ ನೀವು ಟ್ರೈ ಮಾಡಿ. ನಾನು ಎಲ್ಲ ಬೀಜಗಳನ್ನು ಸ್ಟೋರ್ ಮಾಡ್ತಾ ಇದ್ದೀನಿ ಮಳೆಗಾಲಕ್ಕೆ ಅಂತ. ಬೀನ್ಸ್ ಬೀಜ 2 ಪ್ಯಾಕೆಟ್ ಅಷ್ಟು ಸಿಕ್ಕಿದೆ, ಸೌತೆ ಬೀಜ ಒಂದು ಸ್ವಲ್ಪ ಇದೆ, ಇದು ಅವರೆ ಬೀಜ. ಎಲ್ಲ ಬೀಜಗಳನ್ನು ಈ ಥರ ಎಲ್ಲ ಸಣ್ಣ ಸಣ್ಣ ಜಿಪ್ ಲಾಕ್ ಕವರಿಗೆ ಹಾಕಿ, ಬೇರೆ ಬೇರೆ ಕವರಿಗೆ ಹಾಕಿ, ಮತ್ತು ಒಂದು ದೊಡ್ಡ ಜಿಪ್ ಲಾಕ್ ಕವರಿಗೆ ನಾನು ಹಾಕಿ ಇಡ್ತಾ ಇದ್ದೀನಿ. ಇದು ಬೀನ್ಸ್ ಬೀಜ. ನನಗೆ ಎಳ್ನೀರಿಗಿಂತ ಅದ್ರ ಒಳಗಡೆ ಇರೋ ಕಾಯಿ ಇರುತ್ತಲ್ಲ ಗಂಜಿ, ಅದಿಷ್ಟ. ಒಂದೇ ಎಳ್ನೀರಿತ್ತು, ಸ್ವಲ್ಪ ನೀರು ಸಿಕ್ಕಿದೆ ಅಷ್ಟೇ. ಈ ಕಡೆ ವಾಶ್ ಮಾಡೋದಕ್ಕೆ ಬಟ್ಟೆ ಸುಮಾರಿತ್ತು, ನೆನೆಸೋಣ ಅಂತ ಬಂದೆ. ಬಟ್ಟೆನ ನೆನೆಸ್ಬಿಟ್ಟು ಬಾಕಿ ಕೆಲಸ ಮಾಡಿಕೊಂಡ್ರೆ
ಕೆಲಸ ಮುಗಿಯೋಷ್ಟೊತ್ತಿಗೆ ಬಟ್ಟೆ ಕೂಡ ಸ್ವಲ್ಪ ಒಗೆಯೋದಕ್ಕೆ ಈಸಿ ಆಗುತ್ತಲ್ಲ, ಹಾಗಾಗಿ ಸೋಪಿನ ಪುಡಿ ಹಾಕಿ ನೆನೆಸಿ ಇಟ್ಟು ಹೋಗ್ತಾ ಇದ್ದೀನಿ. ನೆಲ ಒರೆಸ್ಬಿಟ್ಟು ಬಂದು ಬಟ್ಟೆ ವಾಶ್ ಮಾಡಿ ಸ್ನಾನ ಮಾಡಿದ್ರೆ ನಂದು ಅವತ್ತಿನ ಕೆಲಸ ಮುಗಿಯಿತು. ಎಳ್ನೀರನ್ನ ಸ್ವಲ್ಪ ನಾನು ತೆಗೆದಿಟ್ಕೊತಾ ಇದ್ದೀನಿ ಮುಖಕ್ಕೆ ಹಚ್ಚೋಣ ಅಂತ. ಒಂದು ಸ್ವಲ್ಪ ಸಿಕ್ಕಿತ್ತು ಎಳ್ನೀರು, ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ ಅಷ್ಟೇ ಸಿಕ್ಕಿತ್ತು. ತುಂಬ ಚೆನ್ನಾಗಿತ್ತು ಎಳ್ನೀರು, ಅದರಲ್ಲಿ ಗಂಜಿ ಕೂಡ ಇದೆ, ಆಮೇಲೆ ತೋರಿಸ್ತೀನಿ ನಿಮಗೆ. ನಾನು ಸೋಸಿಲ್ಲ ಯಾಕಂದರೆ ಅದರಲ್ಲಿ ಸಣ್ಣದ ಗಂಜಿ ಕೂಡ ಇತ್ತು. ಅದಕ್ಕೆ ನಾನೀಗ ಒಂದು ಕಾಟನ್ ಹಾಕಿದ್ದೀನಿ, ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಮುಖಕ್ಕೆ ನೀವು ಏನೇ ಪ್ಯಾಕ್ ಹಾಕೋದಿದ್ರು ಅಥವಾ ಏನಾದರೂ ಹಚ್ಚೋದಿದ್ರೆ ಫಸ್ಟು ಮುಖನ ಕ್ಲೀನಾಗಿ ತಣ್ಣೀರಲ್ಲಿ ತೊಳ್ಕೊಬೇಕು, ಸೋಪೇನು ಹಚ್ಚಬಾರ್ದು, ಹಾಗೇ ತೊಳ್ಕೊಬೇಕು. ನಾನು ಎಳ್ನೀರು ಕುಡಿತಾ ಇದ್ದೆ ಅಲ್ಲ, ಅದನ್ನೇ ಸ್ವಲ್ಪ ಹಚ್ತಾ ಇದ್ದೀನಿ. ಒಂದು ಕಾಟನ್ ಹಾಕ್ಬಿಟ್ಟು ಹಚ್ತಾ ಇದ್ದೀನಿ. ಮುಖದಲ್ಲಿ ನೆರಿಗೆ ಬರೋದು ಅಂತಾರಲ್ಲ ಅದು ಕಮ್ಮಿ ಆಗುತ್ತೆ, ಮತ್ತು ಏನಾದರೂ ಡಾರ್ಕ್ ಸ್ಪಾಟ್ ಇರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ಪಿಗ್ಮೆಂಟೇಷನ್ ಇರೋರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು, ತುಂಬ ಒಳ್ಳೆಯದು. ಇದರಿಂದ ಏನು ಸೈಡ್ ಎಫೆಕ್ಟ್ ಏನೂ ಇಲ್ಲಲ್ಲ, ಹಾಗಾಗಿ ನಾನು ಯಾವಾಗಾದರೂ ಕುಡಿತೀನಿ ಅಂದಾಗ ಈ ಥರ ಹಚ್ಕೊತೀನಿ. ಮತ್ತು ಈಗ ತಣ್ಣಗೆ ಅನಿಸುತ್ತೆ, ಹಚ್ಚಿದಾಗ ತುಂಬ ಖುಷಿ ಅನಿಸುತ್ತೆ. ಮತ್ತು ಒಂದು ಏನಂದರೆ ನೀವು ಏನು ಮುಖಕ್ಕೆ ಹಚ್ಚಿದ್ರೂ ಅದನ್ನು ಕುತ್ತಿಗೆ ಕೂಡ ಅಪ್ಲೈ ಮಾಡಬೇಕು, ಯಾಕಂದರೆ ಮುಖ ಬೇರೆ ಕುತ್ತಿಗೆ ಬೇರೆ ಕಾಣಬಾರ್ದು. ಹಾಗಾಗಿ ಮುಖಕ್ಕೆ ಹಚ್ಚಿ ನೀವು ಒಂದು 10-20 ನಿಮಿಷ ಬಿಟ್ಟು ಮುಖನ ಮತ್ತೆ ತಣ್ಣೀರಲ್ಲೇ ತೊಳಿಬೇಕು, ಸೋಪು ಏನು ಹಾಕೋದು ಬೇಡ. ಹಾಗೆ ತೊಳೆದ್ರೆ ಸಾಕು, ಬೇಕಿದ್ರೆ ನೀವು ಕಡಲೆ ಹಿಟ್ಟನ್ನು ಕೂಡ ಹಚ್ಬೋದು. ಅದರಲ್ಲಿರೋ ಗಂಜಿ ತುಂಬ ಚೆನ್ನಾಗಿತ್ತು, ಅದನ್ನು ತಿಂತಾ ಇದ್ದೀನಿ. ನಿಮಗೆ ತುಂಬ ಚಪ್ಪೆ ಅನ್ನಿಸ್ತು ಅಂದರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಇಲ್ಲ ಬೆಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾವೆಲ್ಲ ಸಣ್ಣವರಿರ್ತಾ ಇದಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂತಿದ್ವಿ, ತುಂಬ ಚೆನ್ನಾಗಿರ್ತಿತ್ತು. ಈಗೆಲ್ಲ ಹೆಲ್ತ್ ಕಾನ್ಷಿಯಸ್ ಅಲ್ಲ, ಹಾಗಾಗಿ ಸ್ವಲ್ಪ ಬೇಕಿದ್ರೆ ಬೆಲ್ಲ ಹಾಕ್ಕೊಂಡು ತಿನ್ನಿ. ನಾನೇನು ಹಾಕ್ಕೊಂಡಿಲ್ಲ, ಹಾಗೆ ತಿಂತಾ ಇದ್ದೀನಿ. ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಒಂದು ವೀಡಿಯೋಕ್ಕೆ ಲೈಕ್ ಮಾಡಿ. ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.